ಹಲೋ, ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತ ಹೇಳಿ. ಈಗ ನಿಮಗೆ ಶನಿಯು ಮೇಷದಲ್ಲಿದ್ದರೆ ಯಾವ ರೀತಿಯ ಫಲಗಳನ್ನು ಕೊಡ್ತಾ ಇದ್ದಾನೆ ಅಂತ 12 ರಾಶಿಗಳ ಬಗ್ಗೆನೂ ಹೇಳ್ತಾ ಇರ್ತೇನೆ. ಆಯಿತಾ? ಹೇಳಿದ್ದೇನೆ. ಈಗ ಇನ್ನೊಮ್ಮೆ ಸ್ವಲ್ಪ ಮೆಲ್ಕು ಹಾಕೋಣ. ಶನಿಯು ಮೇಷದಲ್ಲಿದ್ದರೆ ಆತನು ಅವನ ಶತ್ರುವಿನ ಮನೆಯಲ್ಲಿದ್ದ ಹಾಗೆ ಆಯಿತು. ಶತ್ರುವಿನ ಮನೆಯಲ್ಲಿ ನಿಮಗೆ ಸ್ವಾತಂತ್ರ್ಯ ಕಡಿಮೆ. ಎಷ್ಟೊಂದು ಶತ್ರು ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೋ ಗೊತ್ತಿಲ್ಲ. ಆದ್ದರಿಂದ ಅಲ್ಲಿ ನೀವು ಪೂರ ದುರ್ಬಲತೆಯಿಂದ ಕೂಡಿರ್ತೀರಾ. ನಿಮ್ಮಲ್ಲಿ ಶಕ್ತಿಯೇ ಒದಗಿ ಹೋಗಿರುತ್ತೆ. ಆಯಿತಾ? ಅದು ತಮ್ಮನ ಮನೆಯಲ್ಲಿ ಶನಿ. ತಮ್ಮನ ಮನೆಯಲ್ಲಿ ಅಣ್ಣನ ಬಾಲ ಬಿಚ್ಚು ಹಾಗಿಲ್ಲ. ಅಣ್ಣನ ಮನೆಯಲ್ಲಿ ತಮ್ಮ ಬಾಲ ಬಿಚ್ಚುತ್ತಾನೆ. ಆದ್ದರಿಂದ ಮಂಗಲ್ ಮಕರ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ನೋಡಿ, ಹೌದಲ್ಲ? ನೋಡಿ, ಇಲ್ಲಿ ನೀಚತ್ವವನ್ನು ಹೊಂದಿದ್ರಿಂದ ಏನಾಯಿತು? ನೀವು ಸರಾಸರಿಯಾಗಿ ಹೇಳ್ಬೋದು ಕರ್ಮದಲ್ಲಿ ನಿಮಗೇನೋ ತೊಂದರೆಗಳು ಕಾದಿದೆ. ನಿಮಗೆ ಯಾವುದೋ ಕರ್ಮದಲ್ಲಿ ಅಡರು ತೊಡರುಗಳು ಜಾಸ್ತಿ ಕಾಣಿಸುತ್ತವೆ. ಯಾಕಂದರೆ ಶನಿ ಇಲ್ಲಿ ನೀಚ. ಶನಿಯು ಕರ್ಮಕಾರಕ. ಆಯಿತಾ? ಒಂದು ವೇಳೆ ಶನಿ ಉಚ್ಚನಾಗಿದ್ದ ಪಕ್ಷದಲ್ಲಿ ನೀವು ಭಾಳ ಚೆನ್ನಾಗಿ ಹೇಳ್ಬೋದು. ಶನಿ ವಕ್ರಿ ಆಗಿದ್ದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಹೇಳ್ಬೋದು. ವಕ್ರಿ ಶನಿಗೆ ಡಬಲ್ ಶಕ್ತಿ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ವಕ್ರಿ ಶನಿಗೆ ಶನಿಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೇಳುವುದು ಉಂಟು. ಈಗ ಒಂದು ಉದಾಹರಣೆ ಕೊಡೋದಾದರೆ, ಶನಿ ಪಂಚಮದಲ್ಲಿದ್ದರೆ ಮಕ್ಕಳಾಗಲು ತಡ ಅಂತ ಹೇಳ್ತೇವೆ. ಅದೇ ಶನಿ ವಕ್ರಿ ಆಗಿದ್ದರೆ ಅದೇನು ತೊಂದರೆ ಇಲ್ಲ, ಕೆಲವು ಬಾರಿ ಮಕ್ಕಳಾಗುವುದೂ ಇಲ್ಲ ಅಂತ ಹೇಳ್ತೇವೆ. ಆಯಿತಾ? ಅದೇ ಗುರು ಪಂಚಮದಲ್ಲಿದ್ದರೆ ಮಕ್ಕಳಾಗುವುದಿಲ್ಲ ಅಂತ ಹೇಳ್ತೇವೆ. ಅದೇ ಗುರು ವಕ್ರಿ ಆಗಿದ್ದ ಪಕ್ಷದಲ್ಲಿ ಮಕ್ಕಳು ಆಗ್ತವೆ. ಹಲವಾರು ಕಾಂಬಿನೇಷನ್ ಇದೆ ಅಂತ ಇಟ್ಕೊಳ್ಳಿ. ಆಯಿತಾ? ಇಲ್ಲಿ ಏನಾಯಿತು, ಜಾತಕರಿಗೆ ಕಾರ್ಮಿಕರ ಸಹಾಯವೂ ಸಿಗ್ತದೋ ಇಲ್ಲ? ಇಲ್ಲಿ ಯಾವಾಗಲೂ ನೀಚನಾಗಿದ್ದಲ್ಲಿ ಅವನಿಗೆ ಸಹಾಯ ಸಿಗುವುದೇ ಇಲ್ಲ. ಅದೇ ನೀಚ ಭಂಗವಾಗಿದ್ದರೆ ಅವನಿಗೆ ಕಾರ್ಮಿಕರ ಸಹಾಯ ಸಿಕ್ಕಿ ಒಂದೊಂದು ಮೆಟ್ಟಲನ್ನು ಮೇಲೆ ಹತ್ತುತ್ತಾ ಇರ್ತಾನೆ. ಶನಿ ಉಚ್ಚನಾಗಿದ್ದಲ್ಲಿ ಭಾಳ ಒಳ್ಳೆಯದಾಗ್ತದೆ. ಅವನು ಕೊಡ್ತಾನೆ, ಆದರೆ ಏನಾಯಿತು, ಭಾಳ ನಿಧಾನವಾಗಿ ಕೊಡ್ತಾನೆ. ಸೊ ಮೊದಲನೇದಾಗಿ ಶನಿ ಉಚ್ಚನಾಗಿದ್ದ ಪಕ್ಷದಲ್ಲಿ ಡಬಲ್ ಧಮಾಕ. ಎರಡನೇದಾಗಿ ಆತನ ಸ್ನೇಹಿತನ ಮನೆಯಲ್ಲಿ ಸಾಕಷ್ಟು ಕೊಡುವನು. ಮೂರನೇದಾಗಿ ಶನಿ ಎಲ್ಲಿದ್ದಾನೋ ಆ ಮನೆಯನ್ನು ಸಾಕಷ್ಟು ಉದ್ಧಾರವನ್ನು ಮಾಡುವುದರಲ್ಲಿ ನಿಸ್ಸಂದೇಹ. ಶನಿ ಇರುವ ಮನೆಯನ್ನು ಉದ್ಧಾರ ಮಾಡಿ ನೋಡುವ ಮನೆಯನ್ನು ಹಾಳು ಮಾಡ್ತಾನೆ, ಬರೆದಿಟ್ಕೊಳ್ಳಿ. ಅದೇ ಶನಿ ಶತ್ರುವಿನ ಮನೆಯಲ್ಲಿದ್ದ ಖಂಡಿತ ಒಳ್ಳೆಯದನ್ನು ಮಾಡಲಾರ. ನಿಮ್ಮ ಗ್ರಾಫ್ ಕೆಳಮುಖ ಖಂಡಿತ. ಅದಕ್ಕಾಗಿ ನೀವು ಶನಿ ಮಂದಿರಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಕರಿ ಬಟ್ಟೆ ಕರಿ ಎಳ್ಳು ಹಾಕಿ ಬರಬೇಕಾಗ್ತದೆ. ನವಗ್ರಹ ಶಾಂತಿಯನ್ನು ಮಾಡದೆ 108 ಜನರಿಗೆ ಊಟ ಹಾಕಬೇಕಾಗ್ತದೆ. ಪುರೋಹಿತರಿಗೆ ಹಾಗೂ ಮುದುಕರಿಗೆ ವಸ್ತ್ರದಾನವನ್ನು ಮಾಡಬೇಕಾಗ್ತದೆ. ಬಡವರಿಗೂ ಅನ್ನದಾನವನ್ನು ಮಾಡಿದಲ್ಲಿ ಬಹಳ ಅತಿ ಉತ್ತಮ. ಒಂದು ವೇಳೆ ಇದೇ ಮೇಷರಾಶಿಯಲ್ಲಿ ಆದರೂ ಸಪ್ತಮ ಭಾಗವಾಗಿದ್ದ ಪಕ್ಷದಲ್ಲಿ ಅದು ಮ್ಯಾರೇಜಿನ ಭಾವ. ನಿಮಗೆ ಮದುವೆ ಇಲ್ಲ ಅಂತ ಹೇಳುವುದಿಲ್ಲ, ಆದರೆ ತಡ ಆಗ್ತದೆ. 28 ವರ್ಷದ ಮೇಲೆ ಮದುವೆ ಆಗ್ತದೆ. ಒಂದು ವೇಳೆ ಮೇಷರಾಶಿಯಲ್ಲಿ ಆದರೂ ನಿಮ್ಮ ಲಗ್ನಕ್ಕೆ ಪಂಚಮ ಸ್ಥಾನವಾದರೂ ಸಹ ನಿಮ್ಮ ಮದುವೆ ತಡವಾಗ್ತದೆ. ಯಾಕಂದರೆ ಪಂಚಮದಿಂದ 7ನೇ ಮನೆಗೆ ಶನಿಯ ದೃಷ್ಟಿ, 2ನೇ ಕುಟುಂಬ ಸ್ಥಾನಕ್ಕೆ ಶನಿಯ ದೃಷ್ಟಿ, ಹಾಗೂ ಲಾಭಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳುವುದರಿಂದ ನಿಮಗೆ ಮದುವೆ ತಡ ಆಗ್ತದೆ. ನಾವು ಅದಕ್ಕೆ ಹೇಳೋದು 28ರ ನಂತರ ಮದುವೆ ಅಂತ ಹೇಳ್ತಾ ಇರ್ತೇವೆ. ಆಯಿತಾ? ಇಲ್ಲಿ ಶನಿಯ 3, 7 ಮತ್ತು 10ನೇ ದೃಷ್ಟಿಗೆ ಹೆಚ್ಚು ಪ್ರಾಧಾನ್ಯವಿರ್ತದೆ. ಶನಿ ನೋಡಿದ ಮನೆಯನ್ನು ಹಾಳು ಮಾಡ್ತಾನೆ ಅಂತ ಸಾರಿ ಹೇಳ್ತಾ ಇರ್ತೇನೆ. ಇನ್ನು ಇವರುಗಳಲ್ಲಿ ಲಾಭದಲ್ಲಿ ಗೋತ ಖಂಡಿತ. ಕಾರಣ, ಲಾಭದ ಪತಿಯು ಶನಿಯೇ ಆಗಿರ್ತಾನೆ, ಕರ್ಮಾಧಿಪತಿಯು ಶನಿಯೇ ಆಗಿರ್ತಾನೆ. ಆದ್ದರಿಂದ ಇಲ್ಲಿ ಎರಡೂ ಕಡೆ ಕರ್ಮಕ್ಕೂ ಧಕ್ಕೆ, ಲಾಭಕ್ಕೂ ಧಕ್ಕೆ. ಇನ್ನೇನು, ಈತನ ತಂದೆ ಆದ ಸೂರ್ಯದೇವನಿಂದ ತಾಕೀತು ಆಗಿದೆ ಇವನಿಗೆ. ಯಾಕಂದರೆ ರೋಹಿಣಿಯನ್ನು ಬಿಟ್ಟು ನೀನು ಸಡೆಸಾತಿಗೆ ಮುಂದಕ್ಕೆ ಹೋಗು, ಇಲ್ಲ ಹಿಂದಕ್ಕೆ ಇರು. ಅಂದರೆ ಏನಾಯಿತು, ಕೃತ್ತಿಕಾ ನಕ್ಷತ್ರದವರೆಗೆ ಸಡೆಸಾತಿ ಇದ್ದರೆ, ಮೃಗಶಿರ ನಕ್ಷತ್ರಕ್ಕೆ ಸಡೆಸಾತಿ ಇದ್ದರೆ, ರೋಹಿಣಿಯವರಿಗೆ ಮಾತ್ರ ಸಡೆಸಾತಿ ಇಲ್ಲ. ಆದ್ದರಿಂದ ಇವನು ಮಂಕು ತಿಂದ ಮಂಗನಾಗಿ ಶನಿಯಲ್ಲಿ ಮೇಷದಲ್ಲಿ ನೀಚನಾಗಿ ಕುಳಿತಿದ್ದ. ಬಾಲವನ್ನು ಬಿಚ್ಚಲು ಆಗುವುದೇ ಇಲ್ಲ, ಮೂದುಡಿ ಕುಳಿತಿದ್ದಾನೆ. ಅದೇ ಶನಿಯು ಒಂದು ವೇಳೆ ಉಚ್ಚನಾಗಿದ್ದಲ್ಲಿ ಅವನನ್ನು ಕೇಳುವುದು ಬೇಡ. ಅದು ಎಲ್ಲಿ ಕಂಬಸ್ಟ್ ಆಗಿದ್ದ ಪಕ್ಷದಲ್ಲಿ ಕೇಳುವುದೇ ಬೇಡ. ಕಂಬಸ್ಟು ಆಗಿದ್ದರಲ್ಲಿ ಎಲ್ಲ ರೀತಿಯಲ್ಲಿಯೂ
ಹೀರ್ಕೊಳ್ತಾರೆ ಕಂಬಸ್ಟ್ ಗ್ರಹ ಆಯ್ತಾ. ಕೆಲವೊಮ್ಮೆ ಮೇಷರಾಶಿಯಲ್ಲಿ ಆದರೂ ಜಾತಕನ ಏಳನೇ ಮನೆ ಆ ಬಂದಲ್ಲಿ ಮದುವೆ ಬ್ರೇಕ್ ಕೂಡ ಆಗಲು ಸಾಧ್ಯತೆ ಉಂಟು. ಯಾಕಂದರೆ ಮದುವೆ ಮನೆಯಲ್ಲಿ ಕಿಟಕಿಟಿ ಮದುವೆ ಜೀವನದಲ್ಲಿ ಕಿಟಕಿಟಿ ಆಗುವುದು ಕಟಿಪಿಟಿ ಆಗುವುದು ಉಂಟು. ಈ ಮನೆಯಲ್ಲಿ ಜನರು ಅಪಾರ ನೋವು ಹಾಗೂ ತೊಂದರೆಗಳನ್ನು ಅನುಭವಿಸುವರು. ಇಲ್ಲಿ ಇವರುಗಳಿಗೆ ವಿಪರೀತ ಕಷ್ಟಗಳನ್ನು ಕೊಡುವನು ಶನಿ. ಅತಿ ಕಠಿಣ ಕಷ್ಟವನ್ನು ಮಾಡಿದರೆ ಮಾತ್ರ, ಕಠಿಣ ಕೆಲಸವನ್ನು ಮಾಡಿದರೆ ಮಾತ್ರ ಅವನಿಗೆ ಮೇಲಕ್ಕೆ ಹೋಗ್ತಾ ಹೋಗಲು ಸಾಧ್ಯವೇನಾ? ಎಷ್ಟಂತ ಕೆಲಸ ಮಾಡ್ತಾ ಇದ್ದಾನೆ ಪಾಪ. ಆದರೆ ಈ ಶನಿ ನೀಚನಾಗಿದ್ದರಿಂದ ತಲೆನೋವು ಜಾಸ್ತಿ, ಜಂಡುಬಾವು ಅಮೃತಾಂಜನ ಹಚ್ಚಿಕೊಳ್ತಾ ಇರಬೇಕಾಗ್ತದೆ ಅವರಿಗೆ. ಯಾಕಂದರೆ ಇಲ್ಲಿ ಮೇಷರಾಶಿಯವರು ಯಾವಾಗಲೂ ಒಂದು ರೀತಿಯಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದ್ದವರು. ಶನಿ ನೀಚನಾಗಿದ್ದರೆ ಆ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಹೊರಟೋಗ್ತದೆ ಆಯಿತಾ. ಆಮೇಲೆ ಈ ಲೀಡರ್ಶಿಪ್ ಏನು ಬರುವುದಿಲ್ಲ, ಅದರಲ್ಲಿ ಇವರು ಜವಾಬ್ದಾರಿ ತೆಗೆದುಕೊಂಡು ಹಿಂಜರಿತಾರೆ. ಇನ್ನು ಶನಿಯು ಈ ಮನೆಯಲ್ಲಿ ನೀಚನಾದ ಕಾರಣ ಮೀನಲಗ್ನ ಸಂಸಾರದಲ್ಲಿ ಚಕಮಕಿ ಶುರು. ಒಂದು ವೇಳೆ ನೀಚ ಭಂಗವಾದಲ್ಲಿ ಅದು ಆಗಬಹುದು. ಒಂದು ವೇಳೆ ಶನಿ ವಕ್ರಿಯಾದಲ್ಲಿ ಯಾವುದೇ ಕಷ್ಟ ನಷ್ಟಗಳು ಆಗಲಿಕ್ಕಿಲ್ಲ. ಇಲ್ಲಿ ತೊಂದರೆಗಳು ಯಾವ ಬರುವುದು ಅವರ ಪ್ರೋಗ್ರೆಸ್ಗೆ ತೊಂದರೆ ಮತ್ತು ಅಡ್ಡಿ. ಮೀನಲಗ್ನದವರಿಗೆ ಬರುವ ಹಣ ನಿಧಾನವಾಗಿ ಬರ್ತದೆ. ಕುಂಭದವರಿಗೆ ತಮ್ಮ ಮತ್ತು ತಂಗಿಯರ ಜೊತೆಯಲ್ಲಿ ಕಟಿಬಿಟ್ಟು ಶುರುವಾಗ್ತದೆ ಆಯಿತಾ. ಇವರು ಸಣ್ಣ ಪುಟ್ಟ ಪ್ರಯಾಣಗಳನ್ನು ತಮ್ಮ ಬಿಸ್ನೆಸ್ಗೆ ಮಾಡಿದಲ್ಲಿ ಅದು ನಿಷ್ಪ್ರಯೋಜನ. ಅವರಲ್ಲಿ ಧೈರ್ಯ ಕುಂದುವುದು. ಅದೇ ಮಕರ ರಾಶಿಯವರಿಗೆ ನಾಲ್ಕಕ್ಕೆ ಬರುವುದರಿಂದ ಸುಖ ಕಡಿಮೆ. ಯಾಕಂದರೆ ಶನಿ ನೀಚ ನಾಲ್ಕನೇ ಮನೆಯಲ್ಲಿ. ಸೋಂಬೇರಿ ಪಾಪಣ್ಣ ಗ್ಯಾರಂಟಿ. ಹೈಸ್ಕೂಲ್ ಎಜುಕೇಷನ್ ಏನೂ ಆಗಲಿಕ್ಕಿಲ್ಲ. ಇನ್ನು ಧನುರಾಶಿಯವರ ಮಕ್ಕಳು ಹೊತ್ತ ನಿದ್ದೆಗೆ ಪಲ್ಲಟ. ಇವರ ಲವ್ ಆ್ಯಂಡ್ ರೊಮ್ಯಾನ್ಸಿಗೂ ಗೆದ್ದಲು ಖಂಡಿತ. ಇನ್ನು ವೃಶ್ಚಿಕದವರಿಗೆ ಶತ್ರು ಧ್ವಂಸ ಗ್ಯಾರಂಟಿ ಆಗ್ತದೆ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಹಿತಶತ್ರುಗಳು ಬರಲು ಸಾಧ್ಯತೆ ಉಂಟು. ಇವರುಗಳು ಬ್ಯಾಂಕಿಂಗ್ ಸಾಲ ಇನ್ನಷ್ಟು ಹೆಚ್ಚಳ ಆಗಬಹುದು. ತುಲಾ ಲಗ್ನದವರಿಗಂತೂ ಸ್ಪೌಸಿನ ಜೊತೆಯಲ್ಲಿ ಜಗಳವೋ ಜಗಳ ಆಗಲಿಕ್ಕೆ ಸಾಧ್ಯತೆ ಉಂಟು. ಬಿಸ್ನೆಸ್ ಸ್ಥಗಿತವಾಗಲಿಕ್ಕೆ ಸಾಧ್ಯತೆ ಉಂಟು. ಡೈವರ್ಸಿಗೂ ಕಾರಣವಾಗಲಿಕ್ಕೆ ಸಾಧ್ಯತೆ ಉಂಟು. ಕಾರಣ ಏಳನೇ ಮನೆಯಲ್ಲಿ ಶನಿ ನೀಚ. ಯಾ ಅಷ್ಟಮದಲ್ಲಿ ಇವರಿಗೆ ಜ್ಯೋತಿಷ್ಯಕ್ಕೆ ವಲಸೆ ಹೋಗ್ಬೋದು. ಆಮೇಲೆ ಕನ್ಯಾದವರಿಗೆ ಅದು ಅಷ್ಟಮ ಆಗ್ತದೆ. ಸಿಂಹದವರಿಗೆ ಭಾಗ್ಯದಲ್ಲಿ ಕಠಿಣ ಶ್ರಮ, ಆದರೆ ಫಲವಿಲ್ಲ. ತಂದೆಯಲ್ಲೂ ಭಾಗ್ಯ ಕುಂಠಿತ. ಇನ್ನು ಕರ್ಕ ರಾಶಿಗೆ ಏನಾಗ್ತದೆ, ಕರ್ಕದಿಂದ ಅದು ಹತ್ತನೇ ಮನೆ ಆದ್ದರಿಂದ ಪ್ರಮೋಷನ್ ಎಲ್ಲ ಕಡಿತ ಆಗ್ತದೆ. ಮಿಥುನದವರಿಗೆ ಲಾಭ ಕುಂದು. ಯಾಕಂದರೆ ಲಾಭದಲ್ಲಿ ಶನಿ ಇರುವುದರಿಂದ, ನೀಚನೆ ಇರುವುದರಿಂದ ಲಾಭಕ್ಕೂ ಹೋಗ್ತಾ ಇರ್ತದೆ. ಮೇಷದವರಿಗೆ ಒಳ್ಳೆಯ ಸಂದರ್ಭಗಳು ಇಲ್ಲವಾಗ್ತದೆ. ಕೆಲವರಂತೂ ಕಾಂಪಿಟೀಷನಿಂದಲೇ ಹೊರಗೆ ಹೋಗುವವರು. ಆದ್ದರಿಂದ ಅವರಿಗೆ ಒಂದು ರೀತಿಯಲ್ಲಿ ಅಧೈರ್ಯ ಜಾಸ್ತಿ ಇರ್ತದೆ. ನಿರಾಶೆ ಸಂಕಷ್ಟಗಳ ಸುರಿಮಳೆ. ಶನಿ ನೀಚತನ ಮೇಷದವರಿಗೊಂದು ದೊಡ್ಡ ತಲೆನೋವಾಗಿರ್ತದೆ. ಇವರಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಬೇಕಂತಲೇ ಬೇರೆಯವರ ಮೇಲೆ ಇವರುಗಳು ತಪ್ಪು ಹೊರಕಿ ಜಾಸ್ತಿ ಆಗ್ತಾ ಇರ್ತಾರೆ. ಅಪವಾದಕ್ಕೆ ಸಿಲುಕಿ ಬಿಡ್ತಾರೆ. ಆದ್ದರಿಂದ ಇವರಿಗೆ ಯಾವ ರೀತಿಯಲ್ಲಿ ತೃಪ್ತಿ ಕೂಡ ಸಿಗುವುದಿಲ್ಲ. ಶನಿ ನೀಚ ಆದರೆ ಎಷ್ಟು ದೊಡ್ಡ ತೊಂದರೆ ನೋಡಿ. ಅದಕ್ಕೆ ಏನು ನೋಡಬೇಕಾಗ್ತದೆ, ಯೋಗಕ್ಕೆ ಹೋಗಬೇಕಾಗ್ತದೆ, ಮೆಡಿಟೇಷನಿಗೆ ಹೋಗಬೇಕಾಗ್ತದೆ, ದೇವರ ಜೊತೆಯಲ್ಲಿ ಧ್ಯಾನ ಮಾಡಬೇಕಾಗ್ತದೆ, ಶನಿ ಮಂದಿರಕ್ಕೆ ಹೋಗಬೇಕಾಗ್ತದೆ, ಹನುಮಾನ್ ಚಾಲಿಸ ಓದಬೇಕಾಗ್ತದೆ ಶನಿವಾರ ಇದೆಲ್ಲ ಮಾಡಿದರೆ ಮಾತ್ರ ನಿಮಗೆ ಸ್ವಲ್ಪ ಶನಿ ಸೌಖ್ಯವನ್ನು ಕೊಟ್ಟಾನು. ಆದರೆ ಜಾಗ್ರತೆ, ಹುಷಾರ್, ನೀಲಂ ಮಾತ್ರ ಧರಿಸಬೇಡಿ. ಮೊದಲೇ ಶನಿ ನೀಚ, ನೀಲಂ ಧರಿಸಿದಲ್ಲಿ ಶನಿ ಮತ್ತಷ್ಟು ನೀಚನಾಗಿ ನೀವು ಪೂರ ಬರ್ಬಾದಾಗಿ ಬಿಡ್ತೀರಾ ಅನ್ನೋದರಲ್ಲಿ ನಿಸ್ಸಂದೇಹವಾಗಿ ಹೇಳಬಹುದು. ಆದ್ದರಿಂದ ಯಾರಾದರೂ ನಿಮಗೆ ಜೆಮ್ಸ್ಟೋನ್, ಬ್ಲೂ ಸಫೈರ್, ನೀಲಂ ಅಂತ ಸಜೆಸ್ಟ್ ಮಾಡಿದರೆ ದಯವಿಟ್ಟು ಅದಕ್ಕೆ ಹೋಗಬೇಡಿ. ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ಮುಗಿಸ್ತೇನೆ. ನಮಸ್ಕಾರ.